ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿರ್ದೇಶಕ ಜಿ ಕೆ ಮುದ್ದುರಾಜ್ ಅವರು ನಿರ್ದೇಶನದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಜಯಭೇರಿ. ಈ ಚಿತ್ರವು 1989 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಇವಳೆಂತ ಹೆಂಡತಿ. ಈ ಚಿತ್ರವು 1990 ತೆರೆಕಂಡು ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ವೀರ ಧೀರ. ಈ ಚಿತ್ರವು 1991 ತೆರೆಕಂಡು ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ರಣಚಂಡಿ. ಈ ಚಿತ್ರವು 1991 ತೆರೆಕಂಡು ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಇದೇ ಪೊಲೀಸ್ ಬೆಲ್ಟ್. ಈ ಚಿತ್ರವು 1991 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಸೂಪರ್ ನನ್ ಮಗ. ಈ ಚಿತ್ರವು 1992 ತೆರೆಕಂಡು ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಪೊಲೀಸ್ ಫೈಲ್. ಈ ಚಿತ್ರವು 1992 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಜ್ವಾಲ. ಈ ಚಿತ್ರವು 1992 ತೆರೆಕಂಡು ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಶಿವಣ್ಣ. ಈ ಚಿತ್ರವು 1993 ತೆರೆಕಂಡು ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಗುಂಡನ ಮದುವೆ. ಈ ಚಿತ್ರವು 1993 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ರಾಯರ ಮಗ. ಈ ಚಿತ್ರವು 1994 ತೆರೆಕಂಡು ಹಿಟ್ ಆಗಿತ್ತು. ಅವರ ಹನ್ನೆರಡನೆಯ ಚಿತ್ರ ಲವ್ 94. ಈ ಚಿತ್ರವು 1994 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ಹದಿಮೂರನೆಯ ಚಿತ್ರ ಗಾಡ್ ಫಾದರ್. ಈ ಚಿತ್ರವು 1996 ತೆರೆಕಂಡು ಹಾವ್ರೇಜ್ ಆಗಿತ್ತು. ಅವರ ಹದಿನಾಲ್ಕನೆಯ ಚಿತ್ರ ಅರಿಶಿನ ಕುಂಕುಮ. ಈ ಚಿತ್ರವು 1996 ತೆರೆಕಂಡು ಹಿಟ್ ಆಗಿತ್ತು. ಅವರ ಹದಿನೈದನೆಯ ಚಿತ್ರ ತವರಿನ ತೇರು. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ ಹದಿನಾರನೆಯ ಚಿತ್ರ ಪೊಲೀಸ್ ಬೇಟೆ. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ ಹದಿನೇಳನೆಯ ಚಿತ್ರ ಭಾವನ ಮಗಳು. ಈ ಚಿತ್ರವು 1997 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ಹದಿನೆಂಟನೆಯ ಚಿತ್ರ ಬಾಳಿದ ಮನೆ. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ ಹತ್ತೊಂಬತ್ತನೆಯ ಚಿತ್ರ ಕಿಟ್ಟಿ. ಈ ಚಿತ್ರವು 2002 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ಇಪ್ಪತ್ತನೆಯ ಚಿತ್ರ ಕಮಿಷನರ್ ನರಸಿಂಹ. ಈ ಚಿತ್ರವು 2002 ತೆರೆಕಂಡು ಹಾವ್ರೇಜ್ ಆಗಿತ್ತು. ಅವರ ಇಪ್ಪತ್ತೊಂದನೆಯ ಚಿತ್ರ ಭೂತಯ್ಯನ ಮಕ್ಕಳು. ಈ ಚಿತ್ರವು 2002 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ಇಪ್ಪತ್ತೆರಡನೆಯ ಚಿತ್ರ ಬಾಡಿಗಾರ್ಡ್. ಈ ಚಿತ್ರವು 2003 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 23ನೆಯ ಚಿತ್ರ ಅಂಕ. ಈ ಚಿತ್ರವು 2003 ತೆರೆಕಂಡು ಹಿಟ್ ಆಗಿತ್ತು. ಅವರ 24ನೆಯ ಚಿತ್ರ ಗೋಪಿ. ಈ ಚಿತ್ರವು 2004 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 25ನೆಯ ಚಿತ್ರ ಶುಕ್ರ. ಈ ಚಿತ್ರವು 2007 ತೆರೆಕಂಡು ಹಿಟ್ ಆಗಿತ್ತು. ಅವರ 26ನೆಯ ಚಿತ್ರ ಸ್ನೇಹ ಪರ್ವ. ಈ ಚಿತ್ರವು 2007 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 27ನೆಯ ಚಿತ್ರ ಖಡಕ್. ಈ ಚಿತ್ರವು 2010 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 28ನೆಯ ಚಿತ್ರ ರಾಣಾ ಪ್ರತಾಪ್. ಈ ಚಿತ್ರವು 2012 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 29ನೆಯ ಚಿತ್ರ ನಾವು ಗೆಳೆಯರು. ಈ ಚಿತ್ರವು 2013 ತೆರೆಕಂಡು ಹಾವ್ರೇಜ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಿರ್ದೇಶಕ ಜಿ ಕೆ ಮುದ್ದುರಾಜ್ ಅವರು ನಿರ್ದೇಶನದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.